press the bell icon. ನಾನು ಗೋಪಾಲ್ ಕುಲಕರ್ಣಿ. ಇತ್ತೀಚೆಗಷ್ಟೇ ಪೊಲೀಸ್ ವಾಣಿ ಸಂಪಾದಕ ರಾಘವೇಂದ್ರ ಆಚಾರ್ ಮೇಲೆ ಬಿಬಿಎಂಪಿ ಜಂಟಿ ನಿರ್ದೇಶಕ ಮಂಜೇಶ್ ಮತ್ತು ಅವನ ಬೆಂಬಲಿಗರು ಹಲ್ಲೆ ಮಾಡಲು ಮುಂದಾಗಿ ಕೊಲೆ ಬೆದರಿಕೆ ಹಾಕಿದರು. ಪತ್ರಕರ್ತರು ರಾಘವೇಂದ್ರ ಆಚಾರ್ ಅವರು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಪೊಲೀಸರಿಗೆ ಹೇಳಿದಾಗ ಅವರು ಇನ್ನೂ ಮಾಡಿರಲಿಲ್ಲ. ಎರಡು ತಿಂಗಳಾಯಿತು ಎಫ್ಐಆರ್ ದಾಖಲಾಗಿರಲಿಲ್ಲ. ಈ ವಿಚಾರ ತಿಳಿದು ನಮ್ಮ ಪ್ರೆಸ್ ಕ್ಲಬ್ನ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ನಾಗರ್ ನವಿಲೆ ಅವರ ನೇತೃತ್ವದ ತಂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಕಮಲ್ ಪಂತ್ ಅವರಿಗೆ ಈ ವಿಚಾರವಾಗಿ ಧ್ವನಿ ಎತ್ತಿದಾಗ ಅವರು ಪತ್ರಕರ್ತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಆರೋಪಿಗಳನ್ನು ಬಂಧಿಸುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿಕೊಂಡಾಗ ಅವರು ಮನವಿಗೆ ಸತ್ಕರ್ಷಿ ಒಪ್ಪಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಪತ್ರಕರ್ತರ ಬೆಂಬಲಕ್ಕೆ ನಿಂತು ಅವರ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಾ ತನ್ನದೇ ಆದ ಛಾಪು ಮಾಡಿರುವ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪ್ರಪಂಚದಾದ್ಯಂತ ತನ್ನ ಸಂಸ್ಥೆಯನ್ನು ವಿಸ್ತರಿಸಲು ಕಾರ್ಯನಿರತವಾಗಿದೆ. ಪತ್ರಕರ್ತರು ಸಮಾಜದಲ್ಲಿ ನಡೆಯುವ ಅನ್ಯಾಯವನ್ನು ಅಕ್ರಮವನ್ನು ಬಯಲಿಗೆ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದಿದ್ದರೆ ಯಾರು ಮಾಡಬೇಕು ಈ ಕೆಲಸ? ಅವರ ಮೇಲೆ ಈ ಥರ ಹಲ್ಲೆ ಮಾಡೋದು, ಈ ಥರ ಕೊಲೆ ಬೆದರಿಕೆ ಹಾಕೋದು ಸರಿಯಲ್ಲ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಕಮಲ್ ಪಂತ್ ಅವರಿಗೆ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ದೇಶದಾದ್ಯಂತ ಹಾಗೂ ವಿದೇಶದಲ್ಲಿ ಇರುವ ಕನ್ನಡಿಗರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ನಮಗೆ ಖುಷಿಯಾಗುವ ವಿಚಾರ ಏನಂದರೆ, ಎಲ್ಲ ಸಂಘಟನೆಯವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೋತಾ ಇದ್ದಾರೆ, ಮತ್ತು ಜೊತೆಗೆ ಮಠಮಾನ್ಯರುಗಳು ಸ್ವಾಮೀಜಿ ಗುರುಜಿಗಳು ನಿಂತ್ಕೋತಾ ಇದ್ದಾರೆ. ನಮ್ಮ ಪತ್ರಕರ್ತರಿಗೆ ತೊಂದರೆ ನಾವೆಲ್ಲ ಇರ್ತೀವಿ ಅಂತೇಳಿ ಅವರೆಲ್ಲ ನಮಗೆ ಧೈರ್ಯ ತುಂಬ್ತಾ ಇದ್ದಾರೆ. ಮತ್ತು ಕೆಲವು ಸೆಲೆಬ್ರಿಟಿಗಳು, ಕೆಲವು ಕವಿಗಳು, ಸಾಹಿತಿಗಳು, ಮತ್ತು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಒಂದು ಧೈರ್ಯ ಜಾಸ್ತಿ ಬರ್ತಾ ಇದೆ. ನಾವು ಇನ್ನೂ ಹೋರಾಟ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಧೈರ್ಯ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ಅನ್ಯಾಯ ಆದಾಗ ನೀವು ನಮ್ಮ ಜೊತೆಗೆ ಬಂದು ನೀವು ಸಮಯ ವೇಸ್ಟ್ ಮಾಡಿ ಅಂತೇಳಲ್ಲ, ಅಟ್ಲೀಸ್ಟ್ ಒಂದು ಫೇಸ್ಬುಕ್ಕಲ್ಲಿ ಆಗ್ದಾಗ ಎಲ್ಲೋ ಒಂದು ಇದಾದಾಗ ಅದ್ರ ಬಗ್ಗೆ ನೀವು ಒಂದು ಕಾಮೆಂಟ್ಸ್ ಮಾಡಿ. ಈ ಥರ ಮಾಡಿದಾಗ ಏನಾಗುತ್ತೆ, ನಮಗೂ ಒಂದು ಧೈರ್ಯ ಬರುತ್ತೆ, ಬಿಡಿ ನಮ್ಮ ಜೊತೆ ಎಲ್ಲರೂ ಇದ್ದಾರೆ ಅಂತ. ನಾವು ಮಾಡ್ತಾ ಇರೋದು ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕ್ಕೆ ಅಂತ ಇದು ಮಾಡ್ತಾ ಇರೋದು. ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು ನಾಲ್ಕನೇ ಅಂಗವಾದಂತಹ ಪತ್ರಿಕಾಂಗ, ಅನೇಕ ಈ ನಮ್ಮ ದೇಶದಲ್ಲಿ ನಾಲ್ಕನೇ ಅಂಗವಾಗಿರುವಂತಹ ಪತ್ರಿಕಾಂಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಬರುವಂಥದ್ದು. ಪತ್ರಿಕಾ ಧರ್ಮ ಅನ್ನುವಂಥದ್ದು ಅದು ಸ್ವತಂತ್ರ ಧರ್ಮವಾಗಿ ಕಂಗೊಳಿಸುವಂಥದ್ದು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಅವರು ಪತ್ರಕರ್ತರ ಬಗ್ಗೆ ಭಾಳ ಆಸಕ್ತಿಯನ್ನು ಇಟ್ಕೊಂಡು ಅವರ ಯೋಗಕ್ಷೇಮದ ಬಗ್ಗೆ ಸುಮಾರು ಹೋರಾಟಗಳನ್ನು ಮಾಡ್ತಾ ಬಂದಂಥವರು. ರಾಘವೇಂದ್ರ ಆಚಾರ್ಯ ಅನ್ನುವಂಥವರ ಮೇಲೆ ಬೆದರಿಕೆ ಹಾಕಿರುವಂಥದ್ದು, ಅಲ್ಲೆಯ ಬೆದರಿಕೆಯನ್ನು ಹಾಕಿರುವಂಥದ್ದು ಇದು ಖಂಡನೀಯವಾಗಿರುವಂಥದ್ದು. ಇಂದು ಸಮಾಜದಲ್ಲಿ ಯಾರಾದರೂ ಪತ್ರಕರ್ತರ ಮೇಲೆ ಅಲ್ಲೆಯ ಆರೋಪವನ್ನಾಗಲಿ ಅಲ್ಲೆಯ ಬೆದರಿಕೆಯನ್ನಾಗಲಿ ಯಾರೂ ಸಹ ಮಾಡಬಾರದು ಅನ್ನುವಂಥದ್ದು. ಯಾಕಪ್ಪ ಅಂತಂತಂದರೆ, ಏನಾದರೂ ಇದ್ದರೆ ಮಾನನಷ್ಟ ಮೊಕದ್ದಮೆ ಹಾಕುವುದರ ಮೂಲಕ, ಕಾನೂನು ಹೋರಾಟ ಮಾಡುವುದರ ಮೂಲಕ ಒಂದು ನಾವು ಫಲವನ್ನು ಪಡೆದುಕೊಳ್ಳಬೇಕಾಗಿರುವಂಥದ್ದು. ಆದರೆ ಶಿವಕುಮಾರ್ ಅವರು ತುಂಬ ರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಅನೇಕ ಎಲ್ಲ ಸಂಘಟನೆಯನ್ನು ಇಟ್ಕೊಂಡು ಪತ್ರಕರ್ತರ ಬಗ್ಗೆ
ತುಂಬ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪತ್ರಕರ್ತರಿಗೆ ಏನೇ ಸಮಸ್ಯೆ ಆದರೂ ಮುಂದೆ ನಿಂತು ಧಾವಿಸಿ ಆ ಎಲ್ಲ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಆದರೆ ರಾಘವೇಂದ್ರ ಆಚಾರ್ಯ ಅವರ ಮೇಲೆ ಆರೋಪವನ್ನು ಅಂದರೆ ಬೆದರಿಕೆಯನ್ನು ಹಾಕಿರುವಂಥದ್ದು, ಅಲ್ಲೇ ಮಾಡುತ್ತೀವಿ ಅನ್ನುವಂಥ ಬೆದರಿಕೆ ಹಾಕಿರುವಂಥದ್ದು ಅದು ತಪ್ಪು ಅನ್ನುವಂಥದ್ದು ನಾವು ಸಹ ಖಂಡಿಸ್ತೀವಿ. ಈ ವಿಚಾರದಲ್ಲಿ ಅವರಿಗೆ ಆ ರೀತಿ ಸ್ವಾತಂತ್ರ್ಯ ಪತ್ರಿಕೆಗೆ ಒಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ಈ ನಾಡಿನಲ್ಲಿ ಆಗಬಾರ್ದು ಅನ್ನುವಂಥದ್ದು. ಭ್ರಷ್ಟಾಚಾರ, ಅನೈತಿಕ ಸಂಬಂಧಗಳು ಇಂಥದರ ಬಗ್ಗೆ ಪತ್ರಕರ್ತರು ತುಂಬ ಹೋರಾಟ ಮಾಡ್ತಿದ್ದಾರೆ. ಅವರ ಜೊತೆ ನಾವೆಲ್ಲರೂ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಎಲ್ಲ ಮಠಾಧೀಶರು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಏನೂ ಆಗದಂತೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದೋಬಸ್ತನ್ನು ಮತ್ತು ಅವರಿಗೆ ಪ್ರಾಣ ರಕ್ಷಣೆಯನ್ನು ಮತ್ತು ಅವರಿಗೆ ಏನೇ ಒಂದು ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂಥ ಕರ್ತವ್ಯವನ್ನು ಪೊಲೀಸ್ನವರು ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಭಾಳ ಸಂತೋಷ ಆಯಿತು. ತಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ರವಿ ಮಹಾದೇವ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಶ್ರೀಯುತ ಕಮಲ್ ಪಂತ್ ಅವರಿಗೆ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ರು. ಪತ್ರಕರ್ತರಿಗೆ ಆಗುತ್ತಿದ್ದಂತಹ ಅನ್ಯಾಯಕ್ಕೆ, ಅವರ ಮೇಲೆ ನಡೆಯುತ್ತದಂಥ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ರು. ಅದಕ್ಕೆ ತದಕ್ಷಣವೇ ಸ್ಪಂದಿಸಿದಂಥ ಶ್ರೀಯುತ ಕಮಲ್ ಪಂತ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪತ್ರಕರ್ತರ ಪರವಾದಂತಹ ಹೋರಾಟಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಾಗೂ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಅವರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಸ್ವಾಮಿ ವಿಜಯಾನಂದ ಸೌಹಾರ್ದ ಪೀಠದ ಪೀಠಾಧ್ಯಕ್ಷರು. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಪತ್ರಕರ್ತರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ. ಈ ಪತ್ರಕರ್ತರ ನೆರವಿಗೆ, ಪತ್ರಕರ್ತರ ಪರವಾಗಿ ಧ್ವನಿ ಎತ್ತುವವರು ಯಾರಾದರೂ ಇದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಕಣ್ಣ ಮುಂದೆ ಇಂದು ಶ್ರೀಯುತ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಸಿಗುತ್ತಾರೆ. ಇದು ನಮ್ಮೆಲ್ಲರ ಅದೃಷ್ಟವೇ ಸರಿ. ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂಥ ನಾವು ಇವರಿಗೆ ಬೆಂಬಲವಾಗಿ ನಿಲ್ಲುವುದು ನಿಜವಾಗಿ ಇದೊಂದು ಅದೃಷ್ಟವೇ ಸರಿ. ಹೀಗೆ ಆದುದರಿಂದ ನಾನು ವಿಶೇಷವಾಗಿ ನಮ್ಮ ಸೌಹಾರ್ದ ಪೀಠದ ಎಲ್ಲ ಭಕ್ತರೊಂದಿಗೆ ಕೂಡಿ ಕರ್ನಾಟಕ ಪ್ರೆಸ್ ಕ್ಲಬ್ಬಿಗೂ ಹಾಗೂ ಡಾಕ್ಟರ್ ಶ್ರೀಯುತ ಶಿವಕುಮಾರ್ ನಾಗರ ನವಿಲೆರವರಿಗೂ ನಾನು ಸದಾ ಬೆಂಬಲವಾಗಿರ್ತೇನೆ ಮತ್ತು ನಮ್ಮ ಎಲ್ಲ ಭಕ್ತರು ಕೂಡ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಲು ಈ ಸಂದರ್ಭದಲ್ಲಿ ಬಹಳ ಮತ್ತು ಅತೀವ ಸಂತೋಷವಾಗುತ್ತದೆ. ಎಲ್ಲರಿಗೂ ಮತ್ತೊಂದ ವರ್ತಿ ಶರಣು ಶರಣಾರ್ಥಿ. ಪೊಲೀಸ್ ವಾಣಿ ಪತ್ರಿಕೆಯ ಸಂಪಾದಕರಾದಂಥ ರಾಘವೇಂದ್ರ ಆಚಾರ್ಯವರ ಮೇಲೆ ಈ ಹಿಂದೆ ಅಥವಾ ಕೆಲ ದಿನಗಳ ಹಿಂದೆ ಅವರ ಕಚೇರಿಗೆ ನುಗ್ಗಿ ದಾಳಿ ನಡೆಸಿ ಪುಂಡಾಟಿಕೆಯ ರೀತಿಯಲ್ಲಿ ಆ BBMP ವಿಭಾಗದ ಜಂಟಿ ನಿರ್ದೇಶಕ ಮಂಜೇಶ್ ಹಾಗೂ ಅವರ ಸಹಚರರು ಏನು ಇವತ್ತು ಕೊಲೆ ಬೆದರಿಕೆ ಹಾಕಿದ್ರು, ಅದರ ತರುವಾಯ ತಾಲೂಕು ಸಮಿತಿ ಆಗಿರ್ಬೋದು, ಜಿಲ್ಲಾ ಸಮಿತಿ ಆಗಿರ್ಬೋದು, ರಾಜ್ಯ ಸಮಿತಿ ಆಗಿರ್ಬೋದು, ಈ ಮೂಲಕವಾಗಿ ನಮ್ಮೆಲ್ಲ ಪತ್ರಕರ್ತರು ತಂಡ ದಿನ ದಿನೇ ಆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಹೋರಾಟ ನಡೆಸಿ ಅದರ ಪ್ರತಿಫಲವಾಗಿ ಇಂದು ಅವರಿಗೆ ಆ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಅವರು ಅವರ ಮೇಲೆ FIR ಹಾಕುವುದರ ಮೂಲಕ ನಮ್ಮ ಪತ್ರಕರ್ತರಿಗೆ ಇವತ್ತು ಅನ್ಯಾಯ ಆಗೋದನ್ನು ಅಥವಾ ಅಕ್ರಮ ದೌರ್ಜನ್ಯ ಆಗುವುದನ್ನು ತಡೆಗಟ್ಟಿ ಇವತ್ತು ನಮಗೆ ಜಯ ತೊಡಗಿಸಿಕೊಟ್ಟಿದ್ದಾರೆ. ಆ ಮೂಲಕವಾಗಿ ನಾವು ಆಯುಕ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪತ್ರಕರ್ತರು ಸಂವಿಧಾನದ 4ನೇ ಅಂಗ. ಪತ್ರಕರ್ತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ಆಕ್ರಮಗಳು ನಡೆಯುತ್ತಲೇ ಇರುವುದನ್ನು ಮನಗಂಡ ಸರ್ಕಾರ ಪರಿಪೂರ್ಣವಾಗಿ ಪತ್ರಕರ್ತರ ಹಲ್ಲೆ ಆಗುವುದನ್ನು ತಡೆಗಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದೆ ಎನ್ನುವುದಕ್ಕೆ ಈ ಒಂದು ಉದಾಹರಣೆಯೇ ಸಾಕು. ಇನ್ನು ಮುಂದಾದರೂ ಕೂಡ ಪತ್ರಕರ್ತರ ಮೇಲೆ ಆಗುವಂಥ ದೌರ್ಜನ್ಯ ಅನ್ಯಾಯ ಆಕ್ರಮಗಳು ನಿಲ್ಲಬೇಕು. ನಿಲ್ಲದೆ ಹೋದಲ್ಲಿ
ತಾಲೂಕು ಸಮಿತಿ ಆಗಿರ್ಬೋದು, ಜಿಲ್ಲಾ ಸಮಿತಿ ಆಗಿರ್ಬೋದು, ರಾಜ್ಯ ಸಮಿತಿ ಆಗಿರ್ಬೋದು, ಹೋರಾಟದ ಮೂಲಕ ಸರ್ಕಾರವನ್ನ ಎಚ್ಚರಿಸುವಲ್ಲಿ ಪತ್ರಕರ್ತರು ಹಿಂದೆ ಬೀಳುವುದಿಲ್ಲ. ಆ ಒಂದು ಗಡುಸುತನ, ಆ ಒಂದು ದಿಟ್ಟತನ ಪತ್ರಕರ್ತರಲ್ಲಿದೆ ಎಂಬುದನ್ನು ಲೇಖನಿ ಮೂಲಕ ತೋರಿಸಿದಂತ ಆ ರಾಘವೇಂದ್ರ ಆಚಾರ್ಯರು ನಮ್ಮ ಎಲ್ಲಾ ಪತ್ರಕರ್ತರಿಗೆ ಮಾದರಿಯಾಗಿ ನಿಲ್ಲುವಂತವರು. ಆ ದಿಶೆಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ನಾಗರನವಲೆಯವರು ಇವತ್ತು ನಮ್ಮೆಲ್ಲ ಪತ್ರಕರ್ತರಿಗೆ ಮಾರ್ಗದರ್ಶನ ನೀಡಿ ತಾಲೂಕು ಸಮಿತಿಯ ಪರವಾಗಿ, ಜಿಲ್ಲಾ ಸಮಿತಿ ಪರವಾಗಿ ಅಥವಾ ರಾಜ್ಯ ಸಮಿತಿ ಪರವಾಗಿ ಹೋರಾಟ ಮಾಡುವುದರ ಮೂಲಕ ನಮ್ಮೆಲ್ಲ ಪತ್ರಕರ್ತರಿಗೆ ಬೆಳಕನ್ನು ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ, ಅದು ಪ್ರತಿಫಲವಾಗಿ ಇವತ್ತು ಪತ್ರಕರ್ತರಿಗೆ ಸನ್ನದ್ಧ ಜಯವಾಗಿದೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಪರಮ ಗುಬ್ಬಿ ಅಂತ ಚಲನಚಿತ್ರ ವಾರಪತ್ರಿಕೆ ಚಿತ್ರಶೀತಾರ ಪತ್ರಿಕೆಯಿಂದ ಮೊನ್ನೆ ಒಂದು ಕಹಿ ಘಟನೆ ನಡೆದಿದೆ. ಪತ್ರಿಕಾ ಮಿತ್ರರಾದಂತಹ ಶ್ರೀ ರಾಘವೇಂದ್ರಾಚಾರ್ಯರ ಮೇಲೆ ಹಲವು ರಾಜಕೀಯ ಹಿಂಬಾಲಕರಿಂದ ಹಲ್ಲೆ ಯತ್ನ ನಡೆದಿದೆ. ಇದು ತುಂಬ ತಪ್ಪು ಅಂತ ನನಗೆ ಅನಿಸುತ್ತೆ. ಕಾರಣ ಇಷ್ಟೇ, ಸಮಾಜ ಸ್ವಾಸ್ಥ್ಯ ಹೇಳೋವಂಥ ಪತ್ರಕರ್ತರು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇರೋದ್ರಿಂದ ಹಲ್ಲೆ ಮಾಡಲಿಕ್ಕೆ ಯತ್ನ ಮಾಡ್ತಾರೆ. ಎಷ್ಟು ಸರಿ ಇದು? 80-70 ದಶಕದಲ್ಲಿ ಹಲ್ಲೆ ಯತ್ನ ಮಾಡ್ತಾಯಿದ್ರು, ಒಪ್ಕೊಬೋದು. 2020 ಇವತ್ತು ಪೊಲೀಸ್ ಇಲಾಖೆ ಎಷ್ಟು ಘನತವೇತ ಕೆಲಸ ಮಾಡ್ತಾ ಇದೆ ಅಂತ ಇದರಲ್ಲಿ ಈಗಲೂ ಕೊಲೆ ಬಿದ್ದಿದೆ, ದರ ಮಾಡೋದು, ಒಡೆಯೋದಕ್ಕೆ ಬರೋದು ಎಷ್ಟು ಸರಿ ನೀವೇ ಹೇಳಿ ನೋಡೋಣ. ಹಲ್ಲೆ ಮಾಡಿದ್ದು ನಾನು ಖಂಡಿಸ್ತೀವಿ. ಈ ವಿಚಾರವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಶಿವಕುಮಾರ್ ಅವರು ಸಹ ಘನ ಪೊಲೀಸ್ ಇಲಾಖೆಗೆ ದೂರು ದಾಖಲಿಸಿದ್ದಾರೆ. ಶ್ರೀಯುತ ಕಮಲ್ ಪಂತ್ ಅವರು ಸ್ಪಂದಿಸಿದ್ದಾರೆ. ದಯವಿಟ್ಟು ಇನ್ನು ಮುಂದಕ್ಕಿಂತ ಅಚಾಚುರ್ಯ ನಡೀಬಾರ್ದು ಅಂತ ನಾನು ಕೇಳ್ಕೊತೀನಿ. ಮತ್ತು ಸಂಬಂಧಪಟ್ಟಂಥ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಲಿ, ಅವ್ರನ್ನ ಬಂಧಿಸ್ಲಿ, ಅವ್ರಿಗೆ ಕಾನೂನು ಕ್ರಮ ಕೈಗೊಂಡು ಮುಂದಿನ ಇಂಥದ್ದು ಕಹಿ ಘಟನೆ ನಡೀಬಾರ್ದು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದ. ಪರಮಗುರು ನಮಸ್ಕಾರ. ಹೀಗೆ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಿವಕುಮಾರ್ ಅವರು ನನ್ನ ಆತ್ಮೀಯರು. ಅವ್ರ ಜೊತೆ ಹೀಗೆ ಮಾತಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಒಂದು ವಿಷಯ ಪ್ರಸ್ತಾಪ ಆಯಿತು. ಇವತ್ತಿನ ಸಮಯದಲ್ಲಿ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಆಗ್ಬೋದು, ಪತ್ರಕರ್ತರ ಮೇಲೆ ಹಲ್ಲೆ ಬೆದರಿಕೆ ಆಗ್ಬೋದು, ಅವ್ರ ಮೇಲೆ ಆಗ್ತಿರೋ ಶೋಷಣೆ ಬಗ್ಗೆ ನಾನು ಕೇಳಿ ಭಾಳ ಬೇಜಾರಾಯ್ತು ನನಗೆ. ಒಂದು ಏನಪ್ಪ ಅಂತಂದರೆ, ಇವತ್ತು ಪಬ್ಲಿಕಲ್ಲಿ ಪಬ್ಲಿಕ್ಸ್ಗೆ ಆಗೋ ಅನ್ಯಾಯನ ಎತ್ತಿ ಹಿಡಿದು ಪಬ್ಲಿಕ್ಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ ಜರ್ನಲಿಸಮ್. ಯಾಕೆಂದರೆ ಒಬ್ಬರಿಂದ ಒಬ್ರಿಗೆ ಏನು ನಡೀತಾ ಇದೆ ಇವತ್ತು ಜಗತ್ತಿನಲ್ಲಿ ಗೊತ್ತಾಗದೆ ಪ್ರೆಸ್ಸಿಂದ, ಮಾಧ್ಯಮಗಳಿಂದ. ಅಂಥ ಮಾಧ್ಯಮದವರು ರಿಸ್ಕ್ ತಗೊಂಡು ಕೆಲಸ ಮಾಡೋ ಸಮಯಗಳು ಬಹಳಷ್ಟು ಸರಿ ಬಂದಿರುತ್ತೆ. ಅದು ಎಷ್ಟು ಸರಿ ನಮ್ಗಳಿಗೆ ಗೊತ್ತಾಗಲ್ಲ. ಆ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಗೊತ್ತು ಅವ್ರು ಎಂಥ ಒಂದು ಸಾಹಸದಲ್ಲಿ, ಎಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ಅವರು ಜೀವನ ತೊಡಗಿಸ್ಕೊಂಡಿರ್ತಾರೆ. ಅಂತ ಆ ರೀತಿ ಕೆಲಸ ಮಾಡ್ತಿರ್ಬೇಕಾದ್ರೆ ನ್ಯಾಯವಾಗಿ ಜನಕ್ಕೆ ನ್ಯಾಯ ಗೊತ್ತಾಗುವಂಥ ಒಂದು ಪರಿಶ್ರಮದಲ್ಲಿ ಅವರು ತೊಡಗಿಸ್ಕೊಂಡಿರೋ ಟೈಮಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೋಗೋದು, ಅವರಿಗೆ ಕೊಲೆ ಬೆದರಿಕೆ ಹಾಕೋದು, ವಾಟ್ ಇಟ್ ಇಸ್, ಏನೇನೋ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಯಾರಿಗೂ ಇಷ್ಟ ಪಡೋದ್ದಲ್ಲ. ಅಕಸ್ಮಾತ್ ಪತ್ರಕರ್ತರಿಂದ ಏನೋ ತಪ್ಪಾಯಿತು ಅಂದ್ಕೊಳ್ಳಿ, ಕಾನೂನು ಇದೆ, ಕಾನೂನು ಹೋರಾಟ ಮಾಡಿ, ಕಾನೂನಿಂದ ಅದಕ್ಕೆ ಏನು ಬೇಕೋ ಅದಕ್ಕೆ ಫಲನ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಅವ್ರ ಮೇಲೆ ದಬ್ಬಳಿಕೆ ಮಾಡೋದಾಗಲಿ, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಕೊಡೋದನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ. ನಾನು ಯಾವತ್ತೂ ಪತ್ರಕರ್ತರಿಗೆ ತೊಂದರೆ ಆಗದಂಗೆ ಇರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಅಂತ ಸಂದರ್ಭ ಬಂದರೆ ನಾನು ಖಂಡಿತವಾಗಿ, ನಾನು ಕೂಡ ನನ್ನ ಮಿತ್ರ ವೃಂದ ಕೂಡ ಪತ್ರಕರ್ತರ ಜೊತೆಗೆ ಯಾವತ್ತೂ ಇರುತ್ತೆ. ಅವರಿಗೆ ಯಶಸ್ಸು ಸಿಗಲಿ ಅಂತ ಈ ಸಮಯದಲ್ಲಿ ಹರೆ ಜೈ ಜೈ ಕರ್ನಾಟಕ ಮಾತೆ. ಓಂ ಸಾಯಿನಾಥಾಯ ನಮಃ. ಇತ್ತೀಚೆಗಷ್ಟೇ ಪೊಲೀಸ್ ವಾಣಿ ಸಂಪಾದಕ ರಾಘವೇಂದ್ರಾಚಾರಿ ಅವರ ಮೇಲೆ BBMP ಅಧಿಕಾರಿ ಹಾಗೂ ಅವರ ಬೆಂಬಲಿಗರು ಹಲ್ಲೆ ಮಾಡಲು ಮುಂದಾಗಿ ಕೊಲೆ ಬೆದರಿಕೆ ಸಹ ಹಾಕಿದ್ದಾರೆಂಬ ಸುದ್ದಿ ಕೇಳಿ ನಮಗೆ ಬಹಳ ದಿಗ್ಭ್ರಮೆ ಆಯಿತು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶಿವಕುಮಾರ್ ನಾಗರನವಲೆ ಹಾಗೂ ಅವರ ತಂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಕಮಲ್ ಪಂತರವರಿಗೆ ಈ ವಿಚಾರವಾಗಿ ಧ್ವನಿ ಎತ್ತಿ ಪತ್ರಕರ್ತರಿಗೆ ನ್ಯಾಯ ಕೊಡಿಸಿ ಆರೋಪಿಗಳನ್ನು ಬಂಧಿಸುವಂತೆ ಮನವಿ ಮಾಡಿದ್ದ ಘಟನೆ ತಿಳಿದು
ಬೆಂಗಳೂರು ಪೊಲೀಸ್ ಆಯುಕ್ತರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಬಿಬಿಎಂಪಿ ಅಧಿಕಾರಿ ವಿರುದ್ಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಎಂದು ತಿಳಿದು ಬಹಳ ಹರ್ಷ ಆಯಿತು. ಪೊಲೀಸ್ ಆಯುಕ್ತರಾದಂಥ ಮಹಾನ್ ಕಮಲ್ ಪಂತರಿಗೆ ಕೋಟಿ ಕೋಟಿ ಅಭಿನಂದನೆಗಳು. ಸಾಮಾಜಿಕ ಸೇವೆ ಮತ್ತು ದೇಶದ ಅಭಿವೃದ್ಧಿಗೆ ಹಗಲಿರಲು ಶ್ರಮಿಸುವ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಹಾಗೂ ಪತ್ರಕರ್ತರಿಗೆ ನಮ್ಮ ಹಾಗೂ ಎಲ್ಲ ಸ್ವಾಮೀಜಿಗಳ ನೈತಿಕ ಬೆಂಬಲವಿದೆ. ಇಂಥ ಒಂದು ಸಮಸ್ಯೆಗಳು ಅವರಿಗೆ ಬಂದಾಗ ನಾವುಗಳು ಸದಾ ನಿಮ್ಮ ಜೊತೆಗೆ ಇರುತ್ತೇವೆ, ನಿಮ್ಮ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗುತ್ತೇವೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಕೋವಿಡ್ 19 ಸಂದಿಗ್ಧ ಪರಿಸ್ಥಿತಿಯಲ್ಲೂ ತಮ್ಮ ಪ್ರಾಣದ ಹಂಗು ತೊರೆದು ಎಲ್ಲರಿಗೂ ಸೇವೆ ಸಲ್ಲಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆಯರವರ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ದೇಶದ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ. ವಿವಿಧ ಇಲಾಖೆಗಳು ನಡೆಸುತ್ತಿರುವ ಕಳಪೆ ಕಾಮಗಾರಿ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಸುದ್ದಿಗಳನ್ನು ಬಿತ್ತರಿಸಿ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸುತ್ತಿರುವ ಇವರ ಕಾರ್ಯ ಬಹಳ ಶ್ಲಾಘನೀಯ. ಪತ್ರಕರ್ತರ ಬೆಂಬಲಕ್ಕೆ ನಿಂತು ಅವರ ಕ್ಷೇಮಾಭಿವೃದ್ಧಿಗೆ ಹಗಲಿರಲೆನ್ನದೆ ಶ್ರಮಿಸುತ್ತಾ ಹಲವಾರು ಹೋರಾಟಗಳನ್ನು ಮಾಡುತ್ತಾ ದೇಶದಾದ್ಯಂತ ತನ್ನದೇ ಆದ ಛಾಪು ಮೂಡಿಸಿರುವ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇಂದು ಪ್ರಪಂಚದಾದ್ಯಂತ ತನ್ನ ಸಂಸ್ಥೆಯನ್ನು ವಿಸ್ತರಿಸ್ತಾ ಬಂದಿದೆ. ಪತ್ರಕರ್ತ ಸಮಾಜದ 4ನೇ ಅಂಗ ಎಂದು ಕರೆದಿದ್ದಾರೆ. ಇವರು ಆಧುನಿಕ ಸಮಾಜದ ಕನ್ನಡಿ. ಕಾಲಕಾಲಕ್ಕೆ ಇವರು ಪ್ರಸ್ತುತ ಸುದ್ದಿ ಸನ್ನಿವೇಶಗಳನ್ನು ಸಮಾಜದ ಮುಂದೆ ಪತ್ರಿಕೋದ್ಯಮದ ಮೂಲಕ ವಿವರಿಸುತ್ತಾ ಹೋಗುತ್ತಾರೆ. ಇಂಥವರಿಗೆ ನಮ್ಮ ಬೆಂಬಲ ಸದಾ ಇದೆ, ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದು ಹೇಳಲು ಹರ್ಷಿಸುತ್ತೇನೆ. ಓಂ ಸಾಯಿರಾಮ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್